ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ದಸರಾ ಸಂದರ್ಭದಲ್ಲಿ ಮೈಸೂರನ್ನು ನೋಡಕ್ಕೆ ಒಂದು ಚಂದ, ಅದರಲ್ಲೂ ಮೈಸೂರು ಅರಮನೆ ಲಕ್ಷಾಂತರ ದೀಪಗಳಿಂದ ಬೆಳಗುತ್ತಲ್ಲ, ಅದನ್ನು ನೋಡಕ್ಕೆ ಎರಡು ಕಣ್ಣೇ ಸಾಲದು. ದಸರಾ ಸಂದರ್ಭದಲ್ಲಿ ಬರೀ ಮೈಸೂರು ಅರಮನೆ ಮಾತ್ರ ಅಲ್ಲ, ಮೈಸೂರಿನ ಬೀದಿಗಳು ಸಹ ಅಷ್ಟೇ ಅದ್ಭುತವಾಗಿ ಅಲಂಕಾರಗೊಂಡಿರ್ತದೆ. ಮೈಸೂರಿಗೆ ದಸರಾ ಸಂದರ್ಭದಲ್ಲಿ ಜನಗಳ ಜಾತ್ರೆನೇ ಅಂತಲೇ ಹೇಳ್ಬೋದು. ಎತ್ತ ನೋಡಿದ ರತ್ತ ಜನಸಾಗರ. ಈ ಒಂದು ಸುಂದರ ವಾತಾವರಣ ಅಥವಾ ಈ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಈ ಒಂದು ಹಬ್ಬದ ವಾತಾವರಣವನ್ನು ಸವಿಯಲು ಜನಸಾಗರವೇ ಹರಿದು ಬರುತ್ತದೆ. ಹಾಗೆ ನಾವು ಹೊರಟಿದ್ದು ಬೇರೆ ಬೇರೆ ಸ್ಥಳಗಳಿಗೆ, ಸಂತೆ ಮಾರುಕಟ್ಟೆ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ದೇವರಾಜರಸ್ ಮಾರ್ಕೆಟ್ ಆಗಿರ್ಬೋದು. ಪ್ರತಿಯೊಂದು ಬೀದಿಯು ಸುಂದರವಾಗಿ ಲಿಟಪ್ ಆಗಿತ್ತು, ಅದು ನೋಡಕ್ಕೆ ಒಂದು ಚಂದ. ಈ ಒಂದು ದಸರಾ ಹಬ್ಬದ ಆಚರಣೆಗೆ ಇಡೀ ನಗರವೇ ಒಳ್ಳೆ ಮದುವಣಗಿತ್ತಿ ಥರ ರೆಡಿಯಾಗಿತ್ತು. ನಾವು ದಸರಾ ಅಂದರೆ ಲೈಟಿಂಗ್ಸ್ ನೋಡೋಕ್ಕೆ ಹೋಗೇ ಹೋಗ್ತೀವಿ. ಇದು ನಮ್ಮ ರಿಚುವಲ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷನೂ ದಸರಾ ಟೈಮಲ್ಲಿ ಒಂದು ದಿನ ನಾವು ಮೈಸೂರಿಗೆ ಹೋಗಿ ಅಲ್ಲಿನ ಆಹಾರ ಮೇಳ ಆಗಿರ್ಬೋದು, ಫ್ಲವರ್ ಶೋ ಆಗಿರ್ಬೋದು, ಅರಮನೆ ಲೈಟಿಂಗ್ಸ್ ಆಗಿರ್ಬೋದು, ಜೊತೆಗೆ ಈ ಥರ ಮೈಸೂರಿನ ಬೀದಿ ಬೀದಿನ ನೋಡ್ಕೊಂಡು ಬರೋದೇ ಒಂದು ಚಂದ ಮತ್ತು ನಮ್ಮ ರಿಚುವಲ್ ಅಂತಲೇ ಹೇಳ್ಬೋದು. ಹೋಪ್ ನನ್ನ ಈ ಒಂದು ವಿಡಿಯೋದ ಮುಖಾಂತರ ನೀವು ಸಹ ಮೈಸೂರನ್ನ ಇಷ್ಟು ಬ್ಯೂಟಿಫುಲ್ ಆಗಿ ಲಿಟಪ್ ಆಗಿರೋದನ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಹೋಪ್ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ ಕೇಸ್ ಅವರೇನಾದರೂ ಈ ಒಂದು ದಸರಾ ಸಂದರ್ಭದಲ್ಲಿ ಲೈಟಿಂಗ್ಸ್ ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರೆ ಈ ಒಂದು ವಿಡಿಯೋದ ಮುಖಾಂತರ ಒಂದು ಸಣ್ಣ ಝಲಕ್ನ ನೋಡಲಿ. ಮತ್ತು ಇನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. ಬಾಯ್ ಗೈಸ್ ಆ್ಯಂಡ್ ಟೇಕ್ ಕೇರ್.